ಅದೇ ರೀತಿ ಸೆಲ್ ಇಂದ ನಮ್ಮ ಆರ್ಗೆ ಲಿವಿಂಗ್ ಆರ್ಗನಿಸಮ್ಸ್ಗೆ ಒಂದು ಸ್ಟ್ರಕ್ಚರ್ ಬರುತ್ತೆ ಸೊ ಬೋತ್ ಆರ್ ಸ್ಟ್ರಕ್ಚರಲ್ ಯೂನಿ ಬಿಲ್ಡಿಂಗ್ಸ್ ಆರ್ ಬಿಲ್ಟ್ ಆಫ್ ಸಿಮಿಲರ್ ಬ್ರಿಕ್ಸ್ ಹ್ಯಾವ್ ಡಿಫ್ರೆಂಟ್ ಡಿಸೈನ್ಸ್ ಶೇಪ್ಸ್ ಆ್ಯಂಡ್ ಸೈಜ್ ಸೊ ಎಲ್ಲ ಬಿಲ್ಡಿಂಗ್ಸ್ ನಾವು ಯಾವುದೇ ಬಿಲ್ಡಿಂಗ್ಸ್ ಕಟ್ಟಲಿ ಯೂಸ್ ಮಾಡುವಂಥ ಬ್ರಿಕ್ಸ್ ಸಿಮಿಲರ್ ಆಗಿರುತ್ತೆ ಐದರ್ ಅದರ ಡಿಸೈನ್ ಚೇಂಜ್ ಇರ್ಬೋದು ಅದರ ಮೇಲಿರುವಂಥ ಏನಾದರೂ ಡಿಸೈನ್ಸ್ ಚೇಂಜಸ್ ಆಗ್ಬೋದು ಅದರ ಶೇಪ್ ಚೇಂಜ್ ಆಗ್ಬೋದು ಬಿಕಾಸ್ ನಾವಿವಾಗ ಮನೆ ಕಟ್ಟಬೇಕಾದ್ರೆ ಎಲ್ಲರ ಮನೆಯೂ ಸಿಮಿಲರ್ ಇರೋಲ್ಲ ಒಂದೊಂದು ಮನೆ ಒಂದೊಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ ಡಿಫ್ರೆಂಟ್ ಡಿಸೈನ್ಸ್ ಇಂದ ಬಿಲ್ಡ್ ಮಾಡಿರ್ತಾರೆ ಸೊ ಆಗ ಅದರ ಶೇಪ್ಸ್ ಡಿಫ್ರೆಂಟ್ ಆಗಿರುತ್ತೆ ಬ್ರಿಕ್ಸ್ದು ಆ್ಯಂಡ್ ಸೈಜ್ ಸಹ ಡಿಫ್ರೆಂಟ್ ಆಗಿರುತ್ತೆ ಬಟ್ ಸಿಮಿಲರ್ ಏನು ಅಂದರೆ ಬ್ರಿಕ್ಸ್ ಸಿಮಿಲರ್ ಓನ್ಲಿ ಅದರ ಡಿಸೈನ್ ಶೇಪ್ ಆ್ಯಂಡ್ ಸೈಜ್ ಮಾತ್ರ ಡಿಫ್ರೆಂಟ್ ಆಗ್ಬೋದು ಅದೇ ರೀತಿ ನಮ್ಮ ಲಿವಿಂಗ್ ವರ್ಡಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡಿಫರ್ ಫ್ರಮ್ ಒನ್ ಅನದರ್ ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮ್ ಡಿಫರೆಂಟ್ ಆಗಿ ಇರಬಹುದು ಬಟ್ ಆರ್ ಮೇಡಪ್ ಆಫ್ ಸೆಲ್ಸ್ ಬಟ್ ಆದರೆ ಎಲ್ಲ ಆರ್ಗ್ಯಾನಿಸಮ್ಸು ಸೆಲ್ಲಿಂದ ಮೇಡಪ್ ಆಗಿರುತ್ತೆ ಸೆಲ್ಸ್ ಆರ್ ಕಾಂಪ್ಲೆಕ್ಸ್ ವೆನ್ ಕಂಪೇರ್ಡ್ ಟು ಬ್ರಿಕ್ಸ್ ನಾವು ಬ್ರಿಕ್ಸ್ಗೆ ಕಂಪೇರ್ ಮಾಡಿದ್ರೆ ಸೆಲ್ಸ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಸೊ ಹೇಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದು ಬ್ರಿಕ್ ನಾವೆಲ್ಲ ಇಟ್ಗೆನ ನೋಡಿರ್ತೀವಿ ಮನೆ ಕಟ್ಟೋದಕ್ಕೆ ಬೇಕಾಗಿರೋಂಥ ಬ್ರಿಕ್ನ ನೋಡಿರ್ತೀವಿ ಇಟ್ ಆಸ್ ಮೇಡಪ್ ಆಫ್ ಸಾಯಿಲ್ ಸಾಯಿಲ್ ವಾಟರ್ ಇಟ್ಕೊಂಡು ಬ್ರಿಕ್ಸ್ ಬ್ರಿಕ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಇದೇನೂ ಕಾಂಪ್ಲೆಕ್ಸ್ ಇಲ್ಲ ಬಟ್ ನಾವು ಸೆಲ್ನ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಇಫ್ ದಿಸ್ ಇಸ್ ಅ ಸೆಲ್ ಸೆಲ್ ಒಳಗಡೆ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಸೊ ನ್ಯೂಕ್ಲಿಯಸ್ ಇರುತ್ತೆ ರೈಬೋಸೋಮ್ಸ್ ಇರುತ್ತೆ ಮೈಟೋಕಾಂಡ್ರಿಯಾ ಇರುತ್ತೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ನಮಗೆ ಸೆಲ್ ಒಳಗಡೆ ನೋಡೋಕೆ ಸಿಗುತ್ತೆ ಸೊ ಇಟ್ ಇಸ್ ಕಾಂಪ್ಲೆಕ್ಸ್ ಪೇರ್ ಬ್ರಿಕ್ ಇಸ್ ನಾಟ್ ಕಾಂಪ್ಲೆಕ್ಸ್ ಸೊ ನಾವು ಅಬ್ಸರ್ವ್ ಮಾಡೋದಾದರೆ ಈಗ ಫಾರ್ ಎಕ್ಸಾಂಪಲ್ ಬ್ರಿಕ್ಸಿಂದ ಹೌಸ್ನ ಬಿಲ್ಡ್ ಮಾಡ್ತೀವಿ ಆ್ಯಂಡ್ ಸೆಲ್ ಫಾರ್ ಎಕ್ಸಾಂಪಲ್ ಆನಿಯನ್ ಪೀಲ್ನ ಕನ್ಸಿಡರ್ ಮಾಡಿದ್ರೆ ಸೊ ಈಗ ಬ್ರಿಕ್ಸ್ ಒಂದರಿಂದ ಒಂದಕ್ಕೆ ಜಾಯಿನ್ ಆಗಿ ದೆ ಬಿಲ್ಡ್ ಹೋಮ್ ನಮ್ಮ ಮನೆ ಕಟ್ಟಬೇಕಾದ್ರೆ ಈ ರೀತಿ ಬ್ರಿಕ್ಸ್ನ ಜಾಯಿನ್ ಮಾಡ್ತೀವಿ ಸೇಮ್ ಇನ್ ಕೇಸ್ ಆಫ್ ಆನಿಯನ್ ಪೀಲ್ ಆನಿಯನ್ ಪೀಲಲ್ಲಿ ನಾವು ನೋಡೋದಾದರೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಸೆಲ್ಸ್ ಆನಿಯನ್ ಪೀಲಲ್ಲಿ ಬಟ್ ಇಟ್ ಹ್ಯಾಸ್ ನ್ಯೂಕ್ಲಿಯಸ್ ಇನ್ ಇಟ್ ಇದರೊಳಗಡೆ ಸೆಲ್ ಒಳಗಡೆ ಆನಿಯನ್ ಪೀಲ್ ಸೆಲ್ ಒಳಗಡೆ ನಮಗೆ ನ್ಯೂಕ್ಲಿಯಸ್ ನೋಡೋಕ್ಕೆ ಸಿಗುತ್ತೆ ಸೊ ನಾವು ಬ್ರಿಕ್ಸ್ ಇನ್ ಕೇಸ್ ಆಫ್ ಬಿಲ್ಡಿಂಗ್ನ ಕನ್ಸಿಡರ್ ಮಾಡಿದ್ರು ಆನಿಯನ್ ಫೀಲ್ಡ್ಸಲ್ಲಿರುವಂಥ ಸೆಲ್ನ ಕನ್ಸಿಡರ್ ಮಾಡಿದ್ರು ಬ್ರಿಕ್ಸ್ ಒಂದಕ್ಕೆ ಒಂದು ಜಾಯಿನ್ ಆಗಿ ಒಂದು ಹೋಮ್ನ ಬಿಲ್ಡ್ ಮಾಡುತ್ತೆ ಅದೇ ರೀತಿ ಒಂದು ಒಂದು ಒಂದೊಂದೇ ಸೆಲ್ ಅಟ್ಯಾಚ್ ಆಗಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಸೊ ಆನಿಯನ್ ಫೀಲ್ಡು ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಎಗ್ ಎಗ್ ಎಲ್ಲರೂ ನೋಡಿರ್ತೀರ ಇಟ್ ಆಸ್ ಅ ಸಿಂಗಲ್ ಸೆಲ್

ಸೊ ಈ ಸ ಇಷ್ಟು ಸರ್ಫೇಸ್ ಆಫ್ ಸ್ಕಿನ್ ಅಲ್ಲಿ ಎಷ್ಟೊಂದು ಸೆಲ್ಸ್ ಇರುತ್ತೆ ಸೊ ಒಂದು ಸೆಲ್ನ ಪರ್ಟಿಕ್ಯುಲರಾಗಿ ನಾವು ತಗೊಂಡು ಅದನ್ನು ನೋಡಬೇಕು ಅಂತಂದರೆ ವಿ ಕಾಂಟ್ ಸಿ ಥ್ರೂ ಅವರ್ ನೇಕೆಡ್ ಐ ಸೊ ಅದನ್ನು ಮೈಕ್ರೋಸ್ಕೋಪಿಂದ ನಾವು ನೋಡಿದ್ರೆ ನಮಗೆ ಅದು ದೊಡ್ಡದಾಗಿ ಕಾಣಿಸುತ್ತೆ ಇಟ್ ಮ್ಯಾಗ್ನಿಫೈಸ್ ಅಂದರೆ ದೊಡ್ಡದಾಗಿ ಕಾಣಿಸುತ್ತೆ ನಮಗೆ ಆ ಸೆಲ್ಸ್ ಸೊ ಹಾಗಿದ್ರೆ ಸೆಲ್ಸನ್ನ ನಾವು ಮೈಕ್ರೋಸ್ಕೋಪ್ಸ್ನ ಯೂಸ್ ಮಾಡಿ ಅಬ್ಸರ್ವ್ ಮಾಡ್ತೀವಿ ಆ್ಯಂಡ್ ಅದನ್ನು ಸ್ಟಡಿ ಮಾಡೋದಕ್ಕೆ ಸೊ ನಮಗೆ ಒಂದು ಸೆಲ್ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಸೊ ಅದು ಇನ್ನೂ ಅದರಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡಬೇಕು ಅಂತಂದರೆ ಅದಕ್ಕೆ ಒಂದು ಕಲರ್ ಕೊಡಬೇಕು ಸೊ ಕಲರ್ ಕೊಟ್ಟಾಗ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಯೂಸ್ ಸ್ಟೈನ್ಸ್ ಅಂದರೆ ಡೈಸ್ ಅಂದರೆ ಡಿಫ್ರೆಂಟ್ ಕಲರ್ಸ್ ಆರ್ ಯೂಸ್ಡ್ ಟು ಸ್ಟಡಿ ದ ಡೀಟೈಲ್ಸ್ ಸ್ಟ್ರಕ್ಚರ್ ಅಂದರೆ ಒಂದು ಸೆಲ್ ಓಕೆ ನಾವು ಸೆಲ್ನ ಅಬ್ಸರ್ವ್ ಮಾಡಿದ್ದೀವಿ ಬಟ್ ಸೆಲ್ಸಲ್ಲಿ ಇನ್ನೂ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಎಲ್ಲ ಇರುತ್ತೆ ಸೊ ಸೆಲ್ದು ಒಂದು ಡೀಟೇಲ್ ಸ್ಟ್ರಕ್ಚರ್ ಸೆಲ್ಲಲ್ಲಿ ಏನೆಲ್ಲ ಇದೆ ಅಂತ ನಾವು ತಿಳ್ಕೊಬೇಕು ಅಂತ ಅಂದರೆ ಅದಕ್ಕೆ ಸ್ಟೈನ್ಸ್ ಅಂದರೆ ಕಲರ್ ಮಾಡಿ ಅದರಲ್ಲಿ ಏನೆಲ್ಲ ಇದೆ ಅಂತ ನಾವು ತಿಳ್ಕೊತೀವಿ ಸೊ ದೇರ್ ಆರ್ ಮಿಲಿಯನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಮ್ಮ ಅರ್ತ್ ಮೇಲೆ ತುಂಬಾ ಮಿಲಿಯನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಡಿಫ್ರೆಂಟ್ ಆನಿಮಲ್ಸ್ ಬರ್ಡ್ಸ್ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದ್ದೀವಿ ಈ ಥರ ಡಿಫ್ರೆಂಟ್ ಮಿಲಿಯನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಾವು ಭೂಮಿ ಮೇಲೆ ಇದ್ದೀವಿ ಸೊ ದೇ ಆರ್ ಡಿಫ್ರೆಂಟ್ ಇನ್ ಶೇಪ್ ಆ್ಯಂಡ್ ಸೈಜ್ ಎಲ್ಲನೂ ಅದರ ಸೈಜಲ್ಲಾಗಿರ್ಬೋದು ಶೇಪಲ್ಲಾಗಿರ್ಬೋದು ಡಿಫ್ರೆಂಟ್ ಆಗಿ ಇವಾಗ ನಾವು ಹ್ಯೂಮನ್ ಬೀಯಿಂಗ್ಸ್ ಏನೇ ಒಬ್ರಿಂದ ಇನ್ನೊಬ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಶೇಪಲ್ಲಿಯೂ ಚೇಂಜ್ ಇರ್ತೀವಿ ಆ್ಯಂಡ್ ಆಲ್ಸೋ ಇನ್ ಸೈಝಲ್ಲೂ ಚೇಂಜ್ ಇರ್ತೀವಿ ಅದೇ ರೀತಿ ನಾವೀಗ ಹ್ಯೂಮನ್ ಬೀಯಿಂಗ್ಸ್ನ ಅನಿಮಲ್ಸ್ಗೆ ಕಂಪೇರ್ ಮಾಡಿದ್ರೆ ಅದರ ಶೇಪೇ ಬೇರೆ ಇರುತ್ತೆ ನಮ್ಮ ಶೇಪೇ ಬೇರೆ ಇರುತ್ತೆ ಅದರ ಸೈಝೇ ಬೇರೆ ಇರುತ್ತೆ ನಮ್ಮ ಸೈಝೇ ಬೇರೆ ಇರುತ್ತೆ ಆ್ಯಂಡ್ ಆಲ್ಸೋ ಬರ್ಡ್ಸ್ಗೆ ಕನ್ವೇ ಕಂಪೇರ್ ಮಾಡಿದ್ರೆ ಬರ್ಡ್ಸೇ ಡಿಫ್ರೆಂಟ್ ಇರುತ್ತೆ ನಾವು ತುಂಬ ಡಿಫ್ರೆಂಟ್ ಇರ್ತೀವಿ ಸೊ ದೇರ್ ಆರ್ಗನ್ಸ್ ಆಲ್ಸೋ ವೇರಿ ಇನ್ ಸೈಝ್ ಶೇಪ್ ಆ್ಯಂಡ್ ನಂಬರ್ ಆಫ್ ಸೆಲ್ಸ್